ಬಂಧುಗಳೇ ನಮಸ್ತೆ. ನೋಡಿ ಪಾಪ ಒಬ್ಬರು ಹ್ಯಾಂಡಿಕ್ಯಾಪ್ ಅವರು, ಅವ್ರಿಗೆ ಹೋಟ್ಲು ಸರ್ವಿಸ್ ಬಾಯಿ ಹೋಗ್ಬಿಟ್ಟು ಊಟ ಮಾಡಿಸ್ತಾ ಇರೋದು. ಹಾಂ ನೋಡಿ, ಹಾಂ ನೋಡಿ ಬಂಧುಗಳೇ, ಇದು ಮಾನವೀಯತೆ ಅಂದರೆ ನೋಡಿ ಈ ರೀತಿ ಇರಬೇಕು. ಆ್ಯಕ್ಚುಲಿ ನಾವು ಯಾವುದ್ಯಾವುದೋ ತೊಗೊಂಡೋಗಿ ಫೇಸ್ಬುಕ್ಕು ಇನ್ನೊಂದು ಮತ್ತೊಂದು ಹಾಕ್ತೀವಿ. ಸರ್ ನಿಮ್ಮ ಹೆಸರು? ಶಿವಪ್ಪ. ಹಾಂ ಶಿವಪ್ಪ. ಹೌದಾ, ನಿಮ್ಮ ಹೆಸರಪ್ಪ? ಆಪ್ನ ಮಾಸಿರುಲ್ ಇಸ್ಲಾಂ. ಹಾಂ ಮಾಸಿರುಲ್ ಇಸ್ಲಾಂ ಸರ್. ಮಾಸಿರುಲ್ ಇಸ್ಲಾಂ. ಮಾಸಲಿ ಮಾಸಿರುಲ್ ಇಸ್ಲಾಂ. ಮಾಸಿರು ಇಸ್ಲಾಂ. ಹಾಂ ಯಾವ ರಾಜ್ಯ, ಯಾವ ಸ್ಟೇಟ್ ನಿಮ್ದು? ಕೋಲ್ಕತ್ತಾ. ಕೋಲ್ಕತ್ತಾ. ಮಾಸರಿಸ್ ಇಸ್ಲಾಮ್. ಬೆಂಗಾಲಿ. ಬೆಂಗಾಲಿ. ನೀವು ಹೆಸರು? ಶಿವಪ್ಪ. ಶಿವಪ್ಪ. ನೋಡಿ ಇವರು ಬೆಂಗಾಲ್ ಅವರು, ಇವರು ಕರ್ನಾಟಕದವರು. ಆಯಿತಾ ಪಾಪ ಇವ್ರು ನೋಡಿ ಹ್ಯಾಂಡಿಕ್ಯಾಪು ನೋಡಿ. ಇದು ಲೇ ಅರೇಬಿಯಾ ಹೋಟಲ್ಲು. ಹಾಂ ಲೇ ಅರೇಬಿಯಾ ಹೋಟಲ್. ಲೇ ಅರೇಬಿಯಾ ಹೋಟಲ್ಲು. ಆಯಿತಾ ನೋಡಿ ಪಾಪ ಈ ಮನುಷ್ಯ, ಇವ್ರಿಗೆ ಅವ್ರ ಸಂಬಂಧ ಇಲ್ಲ, ಅವ್ರಿಗೆ ಇವ್ರ ಸಂಬಂಧ ಇಲ್ಲ. ಆದರೆ ಮಾನವೀಯತೆ ಮನುಷ್ಯತ್ವ ಅನ್ನೋದೇ ಒಂದು ದೊಡ್ಡ ಸಂಬಂಧ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ನೋಡಿ ಇವರು ಮುಸ್ಲಿಮು, ಅವರು ಹಿಂದೂ. ಆದರೆ ಇವರು ಅವರು ಹಿಂದೂ ಅಂತ ನೋಡಲಿಲ್ಲ, ಇವರು ಅವರು ಮುಸ್ಲಿಂ, ಇವ್ರು ಅವರು ಹಿಂದೂ ನಾನು ಯಾಕೆ ತಿನ್ನಿಸ್ಬೇಕು ಅಂತ ಇವರು ಮುಸ್ಲಿಂ ಅಂದ್ಕೊಳ್ಳಿಲ್ಲ, ಅವ್ರು ಹಿಂದೂ ಮುಸ್ಲಿಂ ತಿನ್ನಿಸ್ತಾರೆ ನಾನು ಯಾಕೆ ತಿನ್ನಬೇಕು ಅಂತ ಇವ್ರು ಅಂದ್ಕೊಳ್ಳಿಲ್ಲ. ಅಂದರೆ ಮಾನವೀಯತೆ ಎಷ್ಟು ಮುಖ್ಯ ಆಗುತ್ತೆ ನೋಡಿ. ಇವರು ಫಿಸಿಕಲಿ ಹ್ಯಾಂಡಿಕ್ಯಾಪು ಪಾಪ, ಇವ್ರಿಗೆ ನಡೆಯೋಕ್ಕಾಗಲ್ಲ, ಏನಾಗಲ್ಲ, ತಿನ್ನೋಕ್ಕಾಗಲ್ಲ ಪಾಪ. ಇವತ್ತು ಈ ಹುಡುಗ ಯಾರೋ, ಅವ್ರು ಯಾರೋ, ಆದರೆ ಇವತ್ತು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದೆ ಪೆ ಇಸ್ಲಾಮ್. ತುಂಬ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ಯಾ, ಭಗವಂತ ನಿನಗೆ ಒಳ್ಳೇದು ಮಾಡಲಿ. ಯಾಕಂದರೆ ಇದನ್ನು ಇಟ್ಕೊಳ್ಳಿ ನಾಯ್ಕರೆ, ಹಂಗೆ ಇದನ್ನು ಇಂಥದನ್ನು ನಾವುಗಳು ಮೊದಲನೇದಾಗಿ ತೋರಿಸ್ಬೇಕು. ಯಾಕಂದರೆ ಇಂಥವ್ರಿಗೆ ನಾವು ಮೊದಲನೇದಾಗಿ ನೋಡಿ. ಇವರು ಮುಸ್ಲಿಮು, ಇವರು ಹಿಂದೂ, ಇವರು ವೆಸ್ಟ್ ಬೆಂಗಾಲು, ಇವರು ಕರ್ನಾಟಕ, ಇವ್ರಿಗೆ ರಾಮಪ್ಪ ಶಿವಪ್ಪ, ಇವರು ಇಸ್ಲಾಂ. ಆಯಿತಾ ಇವ್ರಿಗೆ ಇವ್ರಿಗೆ ಸಂಬಂಧ ಇಲ್ಲ. ಆದರೆ ಇವತ್ತು ಅವ್ರು ಹೊಟ್ಟೆ ಹಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಊಟ ಕೊಟ್ಟಿರೋದಷ್ಟೇ ಅಲ್ಲ, ಇವರು ಪಾಪ ಊಟದ ಜೊತೆ ಅವರೇ ತಿನ್ನಿಸ್ತಾ ಇದ್ದಾರೆ. ಅಂದರೆ ಜಾತಿ ಧರ್ಮ ಭೇದ ಎಲ್ಲವನ್ನು ಬಿಟ್ಟು ಮಾನವೀಯತೆಯಲ್ಲಿ ಮನುಷ್ಯತ್ವದಲ್ಲಿ ಮನುಷ್ಯ ನಡಿಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ನಿಜವಾಗ್ಲು ಇದು ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀಯಪ್ಪ. ಆಯಿತಾ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನೆ, ಅರ್ಥ ಆಯ್ತಾ? ಅದೇ ಥರ ಒಳ್ಳೇದನ್ನು ಪ್ರತಿಯೊಬ್ಬರನ್ನು ಕೂಡ. ಯಾಕೆ ವಿಡಿಯೋ ಮಾಡ್ತಾ ಇರೋದಂದ್ರೆ, ನಾನು ಕಾಫಿ ಕುಡಿಯೋಕ್ಕೆ ಬಂದಿದ್ವಿ ಇದೇ ಹೋಟ್ಲಿಗೆ, ನಾನು ಕಾಫಿ ಕುಡಿತಾ ಇದ್ದೆ, ನಾನು ನಮ್ಮ ಸ್ನೇಹಿತರು ಹರೀಶ್ ಅವರು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ. ಇವರು ಊಟ ತೊಗೊಂಬಂದು ಕೊಟ್ಟಿರೋದಲ್ಲದೆ ಊಟ ಕೂಡ ಮಾಡಿಸ್ತಾ ಇದ್ದಾರೆ ಅಸ್ಲಾಂ ಅವರು. ಅರ್ಥ ಆಯ್ತಾ? ನರೇಂದ್ರ ಅವರು ಅಷ್ಟೇ, ಪ್ರತಿ ಸಲ ಇವರು ಯಾವಾಗ ಬಂದಾಗಲೂ ನಾನು ಅಬ್ಸರ್ವ್ ಮಾಡ್ತೀನಿ, ಪ್ರತಿ ದಿನಾನು ಇವ್ರಿಗೆ ಊಟ ಕೊಡ್ತಾರೆ ಅವರು. ಪ್ರತಿ ದಿನ ಪ್ರತಿ ದಿನ ಲೇ ಅರೇಬಿಯಾದ ಏನು ಮ್ಯಾನೇಜರ್ ಆಗಿರುವಂತಹ ನರೇಂದ್ರ ಸರ್ ಅವರಾಗಿರ್ಬೋದು, ಜುಬೇರ್ ಅಲ್ ಅವರಾಗಿರ್ಬೋದು, ಇಬ್ಬರೂ ಕೂಡ ಮ್ಯಾನೇಜರ್ಗಳು ಇಲ್ಲಿ ಇನ್ಚಾರ್ಜು ಲೇ ಅರೇಬಿಯಾ ಹೋಟ್ಲಲ್ಲಿ. ಅವರು ಪ್ರತಿದಿನ ಇವ್ರು ಬಂದಾಗಲೂ ಊಟ ಕೊಡ್ತಾರೆ. ಇಲ್ಲಿ ಯಾರೇ ಬಡವರು, ಬಡವರು ಭಿಕ್ಷುಕರು ಯಾರೇ ಬರಲಿ, ಯಾರೇ ಬರಲಿ, ಫ್ರೀ ಊಟನ ಈ ಹೋಟ್ಲಿಂದ ಕೊಡ್ತಾರೆ. ಇದು ಮಾನವೀಯತೆ, ಪ್ರತಿಯೊಬ್ಬರು ಕಲಿಬೇಕಾಗಿರೋದ್ರಲ್ಲೂ ಪ್ರತಿಯೊಬ್ಬರು ಕೂಡ ಈ ಒಂದು ಕೊಡೋದಲ್ದಿರೋ ತಿನ್ನಿಸ್ತಾರೆ. ಹಾಂ ಕೊಡೋದಲ್ದಿರೆ ತಿನ್ನಿಸ್ಬಿಟ್ಟು ಕಳಿಸ್ತಾರೆ. ಈ ರೀತಿಯಾಗಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಈ ರೀತಿಯಾಗಿ ಪ್ರತಿಯೊಬ್ಬರೂ ಮಾನವೀಯತೆಯನ್ನು ಇಟ್ಕೊಂಡು ಬದುಕನ್ನು ಸಾಗಿಸ್ಬೇಕು. ಬದುಕು ತುಂಬ ದೊಡ್ಡದು. ನಾವು ಪ್ರೀತಿ ವಿಶ್ವಾಸ ನಂಬಿಕೆ ಮಾನವೀಯತೆ ಮನುಷ್ಯತ್ವ ಮೌಲ್ಯಗಳಲ್ಲಿ ನಾವು ಜೀವಿಸಬೇಕು. ಇವರು ಮುಸ್ಲಿಂ ಆಗಿರ್ಬೋದು, ಇವರು
ಹಿಂದೂ ಆಗಿರ್ಬೋದು, ಇವರು ವೆಸ್ಟ್ ಬೆಂಗಾಲ್ ಇರ್ಬೋದು, ಇವ್ರು ಕರ್ನಾಟಕದವ್ರು ಇರ್ಬೋದು, ಆದರೆ ಇವತ್ತು ಅದು ಯಾವುದನ್ನು ನೋಡಿದ್ರೇ ಇವತ್ತು ಈ ಮಾನವೀಯತೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಭೆಯಲ್ಲ ಅಲ್ಲ ಇಸ್ಲಾಂ ಅವ್ರಿಗೆ ಅಭಿನಂದನೆಗಳು. ಅದೇ ರೀತಿ ನಮ್ಮ ಶಿವಪ್ಪ ಅವ್ರಿಗೂ ಕೂಡ ಅಭಿನಂದನೆಗಳು. ನಿಮ್ಮಂಥವ್ರಿಗೆ ಈ ಥರ ಮಹಾನ್ ವ್ಯಕ್ತಿಗಳೆಲ್ಲ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ, ಅರ್ಥ ಆಯ್ತಾ? ಒಳ್ಳೇದಾಗಲಿ, ಓಕೆ? ನಮ್ಮಿಂದ ನಿಮಗೆ ಒಳ್ಳೇದಾಗಲಿ, ಒಳ್ಳೇದಾಗುತ್ತೆ. ಆಮೇಲೆ ಬನ್ನಿ ನಮ್ಮೊಟ್ಟಿಗೆ, ಓಕೆ? ಸದಾಕಾಲ ನೀವು ಯಾವಾಗ ಬೇಕಾದರೂ ನಮ್ಮ ಸಹಕಾರನ ಈ ತೊಳಿ ಕಾರ್ಡ್ ಕೊಡ್ತೀನಿ, ಏನೇ ಇದ್ದಾಗಲೂ ಬನ್ನಿ. ಒಳ್ಳೇದಾಗಿ.